ಬನ್ನಿ. ಒಬ್ರು ಎಲ್ಲ ಡಿಫ್ರೆಂಟ್ ಕಲರ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಈಗ ನೆಕ್ಲೆಸ್ ಹತ್ರ ಬರಲ್ಲ, ನಿಮ್ದೆಲ್ಲ ಆಯ್ತು. ಅಮ್ಮನ ಹೆಸರು ಸುಧಾ, ರೂಪ ಹೆಸ್ರಿಗೆ ತಕ್ಕಂಗೆ ಇದ್ದೀರಾ. ಸ್ಮೈಲು ಸೂಪರು. ಕುತ್ತಿಗೆಲಿ ಹಾಕಿರೋ ನೆಕ್ಲೆಸ್ ಮೇಲಂತೂ ನನ್ನ ಕಣ್ಣು ಬಿದ್ದಿದೆ. ತಗೊಂಡಿದ್ದೆ ಯಾವಾಗ ರೂಪ? ಸುಮಾರು ಒಂದು 15 ವರ್ಷ ಆಯ್ತು. ಆಗ ಎಷ್ಟು ಕೊಟ್ಟಿದ್ರಿ ಅಂದಾಜು? ಅಂದಾಜು 10 ಗ್ರಾಮ್ ಒಳಗಡೆ ಇದೆ. 100 ರೂಪಾಯಿ ಗ್ರಾಮ್ ಇತ್ತೇನೋ ಅವಾಗ, ಒಂದು 12,000 ಆಗಿದೆ. ಅದಕ್ಕೆ ಈಗ 50,000 ಬರಲ್ಲ. ಈಗ 50,000 ಬೇಕು. ಅಷ್ಟಾಗಲ್ಲ ಬಿಡು. 30 ಜಾಸ್ತಿ ಇದೆ ಪಾಪ. ಚೆನ್ನಾಗಿ ಮಾಡಿದನ ಅಯ್ಯಪ್ಪ. ಅವ್ರು ಚಿಕ್ಕಮ್ಮ ಹೇಳ್ತಿದಾರೆ ನೋಡಿ, ಅವ್ರ ಪರಿಚಯರವ್ರು ಯಾರು ಮಾಡಿಸ್ಕೊಟ್ರಂತೆ. ಯಾಕೆ ಅವ್ರು ನಗಲ್ಲ, ಸೀರಿಯಸ್ ಆಗಿರ್ತಾರೆ? ನೀವೇ ನಗಿಸ್ತಾರೆ, ಅವ್ರು ಸೀರಿಯಸ್ ಆಗಿರ್ತಾರ? ಲಕ್ಷ್ಮೀ ನರಸಿಂಹ, ನಮ್ಮ ಮನೆ ದೇವರು. ಇದು ಮಂಡೋಳಿ ಹತ್ರದಲ್ಲೇ ಇದೆ, ಒಂದು 2-3 ಕಿಲೋಮೀಟರ್ ಬರ್ಬೋದು. ತುಂಬಾ ಹಳೆಯ ದೇವಸ್ಥಾನ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ. ನಿನ್ನೆ ರಥೋತ್ಸವ ಆಯ್ತು, ತುಂಬಾ ಜನ ಬಂದಿದ್ರು, ಬೇರೆ ಊರುಗಳಿಂದ ಎಲ್ಲ. ಇವತ್ತು ನಿನ್ನೆ ಎಲ್ಲ ಉತ್ಸವ ಎಲ್ಲ ಆಯ್ತು. ಗರುಡೋತ್ಸವ, ನಾಳೆ ತೀರ್ಥ ಸ್ನಾನ, ಗುರುವಾರದ ದಿವಸ ಸೊಪ್ಪು ಬೇಳೆ ಉಪ್ಪಿನ ಸಾರು. ಮುದ್ದೆ ಮುದ್ದೆ ಮಾಡಿ ಸೊಪ್ಪಿನ ಸೇವರ್ತಿಗೆ ಗುರುವಾರ ಲಾಸ್ಟ್. ಇವತ್ತೆಲ್ಲ ನಾನು ನಿನ್ನೆ ಇವತ್ತು ಎಲ್ಲ ರಥೋತ್ಸವ ಇತ್ತು. ನಾಳೆ ದಿವಸ ತೀರ್ಥ ಸ್ನಾನ, ಗುರುವಾರದ ದಿವಸ ಸೊಪ್ಪಿನ ಸೇವರ್ತಿಗೆ ಸೊಪ್ಪಿನ ಸೇವೆ, ಶುಕ್ರವಾರ ಮಹಾಲಕ್ಷ್ಮಿ ಮಂಗಳಾರತಿ, ಶನಿವಾರ ಲಕ್ಷ್ಮೀ ನರಸಿಂಹ ಮಹಾಮಂಗಳಾರತಿ. ನನಗೆ ಸೊಪ್ಪು ಸಾರು ಬೇಕು, ಮುದ್ದೆ ಬೇಕು ಅಂತ ಕೇಳುತ್ತೇನೆ. ಗೌಡಸ್ಸು ಒಂದು ಗಾಡಿ ಸೊಪ್ಪು ಕಳಿಸ್ತಾರೆ ದೇವರಿಗೆ. 4 ದಿನ ಸಿಹಿ ತಿಂದು ಬೇಜಾರಾಗಿ 5 ದಿನ ಸೊಪ್ಪು ಸೇವೆ ಬೇಕು, ಸೊಪ್ಪು ಸಾರು ಬೇಕು. ಈಗ ಒಂದು ಗಾಡಿ ಸೊಪ್ಪು ಕಳಿಸ್ತಾರೆ ಬರುತ್ತೆ. ಆವಾಗ ರೈತರಿಗೆ ಸಾರು ಮಾಡೋದು, ರೈತರು ಕಳಿಸ್ಕೊಡ್ತಾರೆ ದೇವರಿಗೆ, ಕೊಡ್ತಾರೆ ದೇವರಿಗೆ. ದೇವರ ತುಂಬ ವರ್ಷದಿಂದ ನಡೀತಾ ಇದೆ. ಸೊಪ್ಪಿನ ಸಾರು ಉಪ್ಸಾರು ಸೊಪ್ಪಿನ ಸೇವೆ ಅಂತಲೇ ಹೆಸರು. ಮುದ್ದೆ ಮಾಡ್ತಾರೆ, ಸ್ವಲ್ಪ ಮುದ್ದೆನೂ ಮಾಡಿ ಕೊಡ್ತಾರೆ ಅಷ್ಟೇ. ದೇವ್ರದ್ದು ನಮ್ಮನೆ ದೇವರು. ಈ ರಥೋತ್ಸವ ಜಾತ್ರೆಗಳೆಲ್ಲ ಪ್ರತಿ ವರ್ಷನೂ ನಡೆಯುತ್ತೆ. 5 ತಿಂಗಳು ಲಾಸ್ಟ್ ದಿವಸ, 5 ತಿಂಗಳಲ್ಲಿ ಬರುತ್ತೆ ಕೊನೆ ವಾರ. ಇಡೀ ಟೆಂಪಲ್ ಇಂದ ಬರ್ತಾ ಇದೆ. ಇವ್ರು ನಿನ್ನೆಯಿಂದ ರೆಕಾರ್ಡ್ ಮಾಡ್ತಾರೆ.